ಒಂದು ಸಾವಿರ ಎಕರೆ ಫುಲ್ ನೀರು ಬರುತ್ತೆ. ಹಿಂದೆ ಅಲ್ಲ ಇಷ್ಟು ಮುಚ್ಚಿಬಿಟ್ಟಿದ್ದಾರೆ. ನೀರು ಬರುತ್ತೆ. ನಾವು ಇಂಡಿಯಾದ ಸ್ವಲ್ಪ ಮೇಲ್ಗಡೆ ಜಮೀನಿದೆ. ರಾಮದೇವ್ ಬೆಟ್ಟಕ್ಕೂ ಸುಮಾರು ಒಂದು ಸಾವಿರ ಎಕರೆ ಪ್ರದೇಶಕ್ಕೂ ನೀರು ಅಲ್ಲೇ ನುಗ್ಗಿ ಹೋಗ್ಬೇಕು. ಅದಕ್ಕೆ ರೋಡ್ ನಲ್ಲಿ ಡ್ರೈನೇಜ್ ಮಾಡಿಲ್ಲ, ಬರೀ 5 ಅಡಿ ಮಾಡಿದ್ದಾರೆ. ಅದು ರಾಮನಗರ ಹೋಗಿ ರಾಮನಗರ ಭಕ್ತಿಕರೆ ಹೋಗಿ ಭಕ್ತಿಕರೆಯಿಂದ ಹೋಗುತ್ತೆ. ಅದಕ್ಕೆ ಡ್ರೈನೇಜ್ ಮಾಡಿದ್ರೆ ಬರೀ 5 ಅಡಿ ಈ ಕಡೆ 5 ಅಡಿ ಮಾಡಿದ್ದಾರೆ. ರೋಡಲ್ಲಿ ಮಾಡ್ಯಾರ ಅಥವಾ ಹಿಂದೆ ಯಾವ್ದು ಮುಚ್ಚಾಕಿದ್ರು? ಹಿಂದೆಗಡೆ ಮುಚ್ಚಾಕಿದಾರೆ. ಹಿಂದೆಗಡೆ ಪಕ್ಕದ ರೋಡ್ ಪಕ್ಕ ಜಮೀನ ಇರ್ತ ಮುಚ್ಚಿ ಆ ನೀರೆಲ್ಲ ಮೇಲ್ಗಡೆ ನೀರು ಬಂದಿದೆ. ಮೇಲ್ಗಡೆ ನೀರು ಬಂದು ಫುಲ್ಲು ಕವರ್ ಆಗಿದೆ. ಅದನ್ನ ನೀವು ಅದನ್ನ ಹಳ್ಳನು ಕೂಡ ಪರಿಶೀಲನೆ ಮಾಡೋದಕ್ಕೆ ನೀವು ಇದು ಮಾಡಬೇಕಾಗುತ್ತೆ. ಅವ್ರು ವಿಲೇಜ್ ಅಕೌಂಟ್ ಬಂದ್ರು, ಸುಮ್ಮನೆ ನೋಡಿದ್ರು, ನಾವು ಹೋದ್ರು ನೀವು ಯಾವ್ಯಾವ ಕಡೆ ನಾಳೆ ಮುಚ್ಚೋಗಿದ್ದಾರೆ ಅವನ್ನೆಲ್ಲ ಒಂದ್ ಸ್ವಲ್ಪ ಇಲ್ಲಿಗೆ ಬರ್ತಾರೋ ಇಲ್ಲಿ ಡಿಟೇಲ್ ಅವ್ರು ಯಾರು ಬರ್ತಾರೋ ಅವ್ರಿಗೆ ಹೇಳಿ ಆಯ್ತಾ, ನೋಡ್ಕೊಂಡು ಬಂದು ಆಮೇಲೆ ಬರ ಮಾಡ್ಕೊಡಿ ಅಂತ ಅವ್ರಿಗೆ ಹೇಳಿ. ಅವ್ರ ಕೇಳಿ ಇವನು.